नमस्ते स्नेहितरे, नानु निम्म विजय नाग वर्ल्ड अराउंड अस चानल गे निम्गेल्ल स्वागत। नाविंदु स्पेन ना मिगेल दे सर्वांटेय प्रख्यात कृतियाद डान किहोटे अन्नु परिचय माडिकोळ्ळोण। इदोंदु एपिक एनिसुव सटायर नावेल आगिद्दु 17ने शतमानदल्ली सर्वांटे अवरु तम्म इळिवयस्सिनल्ली इदन्नु बरेदु प्रख्यातरादरु। जोतेगे ई डान किहोटे अन्नु जगत्तिन प्रथम आधुनिक कादंबरी एंदु सह परिगणिसलागिदे। गेळेयरे, डान किहोटे कादंबरी प्रमुख पात्र वयस्सा श्रीमंत व्यक्तिया अलांसो क्विहानो एंब व्यक्तियद्दागिद्दु आत 17ने शतमानदल्लिद्द स्पेन न लमेंचा एंब ओंदु हळ्ळियल्लि वासिसुत्तिद्द। आत यावागलू युद्धवीरर अंदरे नैट्गळ रोचक कादंबरिगळन्नु ओदुत्तिद्द। अवर शौर्यभरित होराटगळु, अवरु रक्षिसुत्तिद्द सुंदरर युवतियरु, युद्धगळ बग्गे सदा ओदुत्तिद्द। कोनेगोंदु दिन केवल पुस्तकगळन्नु ओदिदरे सालदु, बदलागि नाने ओर्व वीर योधनागबेकेंदु तीर्मानिसिबिट्ट। हीगागि डान किहोटे एंब हेसरन्नु इट्टुकोंडु तन्न मुत्तात धरिसुत्तिद्द सैनिक अंदरे योधन शस्त्रास्त्र हागू कवचगळन्नु हाकिकोंड। अवन बळि इद्द कुदुरे अवनंते मुदियागि निदानवागि नडेयुत्तित्तु। आदरे अवन कण्णल्लि मात्र आ मुदि कुदुरे गाडियल्लि ओडुव मिंचिन कुदुरेयंते काणुत्तित्तु। ಅದಕ್ಕೆ ರೋಸಿನಂತೆ ಎಂದು ಹೆಸರು ಕೂಡ ಇಟ್ಟ. ಪಕ್ಕದ ಹಳ್ಳಿಯಾದ ಜೋಬಸೋಸ್ನ ರೈತಾಪಿ ಹೆಂಗಸಾದ ಡಲ್ಸಿನಿಯಾ ಎಂಬ ಅವನ ಕಾಲ್ಪನಿಕ ಪ್ರೇಯಸಿಯೇ ಅವನ ಹೋರಾಟ ಮತ್ತು ಪ್ರಯಾಣದ ಮೂಲ ಶಕ್ತಿಯಾಗಿ ಹೊರಹೊಮ್ಮುತ್ತಾಳೆ. ಅವಳಿಗಾಗಿ ಈ ಡಾನ್ ಕಿಹೋಟೆ ತನ್ನ ವೀರ ಯುದ್ಧ ಹಾಗೂ ಪ್ರಯಾಣಗಳನ್ನು ಕೈಗೊಂಡ. ಡಾನ್ ಕಿಹೋಟೆ ಅವಳ ಬಗ್ಗೆ ಕೇಳಿದ್ದನೇ ಹೊರತು ಆತ ಎಂದೂ ಅವಳನ್ನು ನೋಡಿರಲಿಲ್ಲ. ಆದರೆ ಆಕೆಯನ್ನು ಡಲ್ಸಿನಿಯಾ ಡೆಲ್ ಟೊಬೋಸೋ ಎಂಬ ಕುಲೀನ ಹೆಸರಿನಿಂದ ಕರೆಯುತ್ತಿದ್ದ. ಅವಳ ಪ್ರೇಮಕ್ಕಾಗಿ ಇವನು ಪ್ರಯಾಣವನ್ನು ಸಹ ಕೈಗೊಂಡ. ಗೆಳೆಯರೆ, ಈಗ ಉಳಿದಿದ್ದು ಅವನನ್ನು ಆಫೀಷಿಯಲಿ ಅಂದರೆ ಅಧಿಕೃತವಾಗಿ ನೈಟ್ ಅಂದರೆ ವೀರಯೋಧ ಎಂದು ಯಾರಾದರೂ ನೇಮಕ ಮಾಡಬೇಕಾಗಿತ್ತು. ಮೊದಲನೇ ದಿನ ಕಳೆದು ಸಂಜೆ ಆವರಿಸಿದಾಗ ಆತನಿಗೆ ಎದುರಾದ ಒಂದು ಸಾಧಾರಣ ಹೋಟೆಲ್ ಅವನಿಗೆ ವೈಭವೋಪೇತವಾದ ಅರಮನೆಯಂತೆ ಕಾಣಿಸುತ್ತಿತ್ತು. ಅಲ್ಲಿ ಅವನಿಗೆ ಅದ್ವಿತೀಯವೆನಿಸುವ ಸುಂದರಿಯರು, ರಾಜಪರಿವಾರದವರು ಇದ್ದ ಹಾಗೆ ಕಾಣಿಸತೊಡಗಿತು. ಮಾರನೇ ದಿನ ಅದರ ಮಾಲೀಕ ಇವನಿಂದ ಅಲ್ಲಿ ಉಳಿದುಕೊಂಡದಕ್ಕಾಗಿ ಹಣವನ್ನು ನೀಡಬೇಕೆಂದು ಕೇಳಿದ್ದಕ್ಕೆ ಡಾನ್ ಕಿಹೋಟೆ ಕೋಪಗೊಂಡ. ವೀರ ಯೋಧ ಯಾವತ್ತೂ ಹಣ ನೀಡುವುದಿಲ್ಲ, ಅವನಿಗೆ ಎಲ್ಲವೂ ಫ್ರೀಯಾಗಿ ನೀಡಬೇಕೆಂದು ಕಾದಾಡತೊಡಗಿದ. ಅಲ್ಲಿಗೆ ಬರುವವರ ಮೇಲೆ ಕೂಗಾಡಿ ಕೆಟ್ಟದಾಗಿ ಬಯ್ಯತೊಡಗಿದ. ಇದರಿಂದ ರೋಸಿ ಹೋದ ಆ ಹೋಟೆಲ್ನ ಮಾಲೀಕ ಅವನನ್ನು ಅಲ್ಲಿಂದ ಸಾಗಿ ಹಾಕಲು ಡಾನ್ ಕಿಹೋಟೆಯನ್ನು ವೀರ ಯೋಧನನ್ನಾಗಿ ನಾಮಕರಣ ಮಾಡಿದ್ದೇನೆಂದು ಘೋಷಿಸಿಬಿಟ್ಟ. ಹೀಗಾಗಿ ಹಣವನ್ನು ಕೊಡದೆ ಡಾನ್ ಕಿಹೋಟೆ ಅಲ್ಲಿಂದ ಮುನ್ನಡೆದ. ನಂತರ ತನ್ನ ಎದುರಿಗೆ ಓರ್ವ ಸರ್ವೆಂಟ್ ಬಾಯ್ ಅನ್ನು ಹೊಡೆಯುತ್ತಿದ್ದ ಮಾಲೀಕನೊಬ್ಬನನ್ನು ಎದುರಾಗಿ ಹಾಗೆ ಮಾಡಬಾರದೆಂದು ತಡೆಯುತ್ತಾನೆ. ಡಾನ್ ಕಿಹೋಟೆ ಅಲ್ಲಿಂದ ಹೊರಟು ಹೋದ ಮೇಲೆ ಆ ಮಾಲೀಕ ಮತ್ತಷ್ಟು ಜೋರಾಗಿ ಆ ಸರ್ವೆಂಟ್ ಬಾಯ್ಗೆ ಹೊಡೆಯತೊಡಗಿದ. ಸ್ನೇಹಿತರೆ, ಹೀಗೆ ಪ್ರಯಾಣಿಸುತ್ತಿದ್ದ ಡಾನ್ ಕಿಹೋಟೆಗೆ ವ್ಯಾಪಾರಿಗಳ ಕ್ಯಾರವಾನ್ ಒಂದು ಡಲ್ಸಿನಿಯಾಳನ್ನು ಅಪಮಾನ ಮಾಡಿದ್ದಾರೆಂದು ಅನಿಸಿತು. ಅವರ ಮೇಲೆ ಆತ ಜಗಳಕ್ಕೆ ಹೋಗುತ್ತಾನೆ. ದಣಿದು ಹೋಗಿದ್ದ ಕುದುರೆಯಾದ ರೋಸಿನಾಂತೆ ಮುಗ್ಗರಿಸಿ ಕೆಳಗೆ ಬೀಳುತ್ತದೆ. ಆಗ ಡಾನ್ ಕಿಹೋಟೆ ಧರಿಸಿದ್ದ ಯುದ್ಧದ ಉಡುಪುಗಳ ಭಾರದಿಂದಾಗಿ ಆತ ಮೇಲೇಳಲು ಸಾಧ್ಯವಾಗುವುದಿಲ್ಲ. ಆಗ ವ್ಯಾಪಾರಿಗಳು ಅವನನ್ನು ಚೆನ್ನಾಗಿ ಹೊಡೆದು ಗಾಯಗೊಳಿಸಿ ಅಲ್ಲಿಯೇ ಬಿಟ್ಟು ಮುಂದೆ ಹೋಗುತ್ತಾರೆ. ಸ್ನೇಹಿತರೆ, ವಿಡಿಯೋ ಮುಂದುವರಿಸುವ ಮುನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಪ್ರತಿ ವಾರ ನಿಮಗಾಗಿ ನಾನು ಹೊರತರುವ ವಿಶ್ವದ ಸಾಹಿತ್ಯ ರಾಶಿಯಿಂದ ಆಯ್ದ ಕೃತಿಗಳ ಸಾರಾಂಶದ ವಿಡಿಯೋಗಳ ಆಲ್ ನೋಟಿಫಿಕೇಶನ್ ಪಡೆಯುವುದನ್ನು ಮರೆಯದಿರಿ. ಸ್ನೇಹಿತರೆ, ಈ ಕಥೆಯ ಹೀರೋ ಆದ ಡಾನ್ ಕಿಹೋಟೆ ತನಗಾದ ನೋವನ್ನು ವೀರಯೋಧನಿಗೆ ಬರುವ ತೊಂದರೆಗಳ ಭಾಗವೆಂದು ಸ್ವೀಕರಿಸುತ್ತಾನೆ. ಈ ಘಟನೆಯಿಂದಾಗಿ ಓರ್ವ ನೈಟ್ಗೆ ಸಹಾಯಕನೊಬ್ಬ ಇರಬೇಕೆಂದು ಡಾನ್ ಕಿಹೋಟೆಗೆ ಅನಿಸಿತು. ಅವನು ಓರ್ವ ಗಿಡ್ಡ ರೈತಾಪಿ ವ್ಯಕ್ತಿಯಾದ ಸಾಂಚೋ ಪಾನ್ಸಾನನ್ನು ಆರಿಸಿಕೊಳ್ಳುತ್ತಾನೆ. ಆತ ಡ್ಯಾಪಲ್ ಎಂಬ ಕತ್ತೆಯನ್ನೇರಿ ಡಾನ್ ಕಿಹೋಟೆಯನ್ನು ಹಿಂಬಾಲಿಸಿದ. ಸಾಂಚೋ ಪಾನ್ಸಾ ಹಾರ್ಡ್ ವರ್ಕಿಂಗ್ ಹಾಗೂ ಸದೃಢಕಾಯನಾಗಿದ್ದ. ಡಾನ್ ಕಿಹೋಟೆ ಶ್ರೀಮಂತನಾಗಿದ್ದ ಕಾರಣದಿಂದಾಗಿ ಸಾಂಚೋ ಅವನನ್ನು ಹಿಂಬಾಲಿಸಿದ. ಆತ ಓರ್ವ ಪ್ರಾಕ್ಟಿಕಲ್ ಹಾಗೂ ಲಾಜಿಕ್ ಆಧರಿಸಿ ಆಲೋಚಿಸುತ್ತಿದ್ದ. ಡಾನ್ ಕಿಹೋಟೆ ಸಂಕೀರ್ಣವಾದ ಹಾಗೂ ಆಡಂಬರವೆನಿಸುತ್ತಿದ್ದ ವ್ಯಕ್ತಿತ್ವವನ್ನು ಹೊಂದಿದ್ದ. ಸಾಂಚೋ ಅವನಿಗೆ, ನಿನ್ನ ಪ್ರೇಯಸಿಯಾದ ಡಲ್ಸಿನಿಯಾ ಸುಂದರಿ ಏನಿಲ್ಲ, ಆಕೆ ಕೇವಲ ಸಾಮಾನ್ಯ ಆದರೆ ಸದೃಢವಾಗಿರುವ ರೈತಾಪಿ ಹೆಣ್ಣು ಎಂದು ನೇರವಾಗಿ ಹೇಳುತ್ತಾನೆ. ಆದರೆ ಡಾನ್ ಕಿಹೋಟೆ ಮಾತ್ರ ಅವಳು ಅತ್ಯಂತ ಸುಕೋಮಲ, ಅತ್ಯಂತ ಸುಂದರಿ ಎಂದೇ ಭಾವಿಸುತ್ತಿದ್ದ. ಅವರಿಬ್ಬರು ಮುಂದೆ ಪ್ರಯಾಣಿಸಿದಾಗ ಗಾಳಿ ಯಂತ್ರಗಳ ಅಂದರೆ ವಿಂಡ್ಮಿಲ್ಗಳ ಪ್ರದೇಶವೊಂದು ಎದುರಾಗುತ್ತದೆ. ಡಾನ್ ಕಿಹೋಟೆ ಅವು ದೈತ್ಯ ರಾಕ್ಷಸರೆಂದು ಭಾವಿಸಿಕೊಂಡು ಅವುಗಳೊಂದಿಗೆ ಕಾದಾಡಲು ಮುಂದಾಗುತ್ತಾನೆ. ಮತ್ತೆ ಪೆಟ್ಟು ತಿಂದರೂ ಏನೂ ಆಗದವನಂತೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ.
ಹಳ್ಳಿಗಳ ನಡುವೆ ಗದ್ದೆ ಜಮೀನುಗಳ ಮೂಲಕ ಹಾದು ಹೋಗುವಾಗ ಸಾಂಚೋ ಕೂಡ ಡಾನ್ಕಿ ಹೋಟೆಯ ಕಾಲ್ಪನಿಕ ಜಗತ್ತಿನೊಳಗೆ ಸಿಲುಕಿಕೊಂಡು ತನ್ನ ಈ ನೈಟ್ ಮುಂದೆ ತನಗೆ ನನ್ನದೇ ಆದ ದ್ವೀಪದ ಆಡಳಿತಗಾರನನ್ನಾಗಿ ಮಾಡುತ್ತಾನೆಂದು ಭಾವಿಸತೊಡಗಿದ ಕಥೆಯೊಳಗೆ ಡಾನ್ಕಿ ಹೋಟೆ ಮತ್ತು ಸಾಂಚೋ ಜೊತೆಯಾಗಿ ಹಲವಾರು ಅಡ್ವೆಂಚರ್ಗಳನ್ನು ಮಾಡುತ್ತಾರೆ ಡಾನ್ಕಿ ಹೋಟೆ ಪೂರ್ತಿಯಾಗಿ ಕಲ್ಪನಾ ಲೋಕದಲ್ಲೇ ಇದ್ದ ತನ್ನ ಪ್ರೇಯಸಿಯಾದ ಡಲ್ಸಿನಿಯಾಗಾಗಿ ಈ ಅಡ್ವೆಂಚರ್ಗಳನ್ನು ಮಾಡುತ್ತಿದ್ದನೆಂದು ಆತ ಹೇಳುತ್ತಿದ್ದ ಆದರೆ ಇಡೀ ಕಥೆಯಲ್ಲಿ ಅವಳ ಪಾತ್ರ ಕಾಣಸಿಗುವುದೇ ಇಲ್ಲ ಸ್ನೇಹಿತರೆ ಕೆಲವರು ಡಾನ್ಕಿ ಹೋಟೆಯ ಈ ಭ್ರಾಂತಿಯನ್ನು ವಾಸಿ ಮಾಡಿ ವಾಪಸ್ಸು ಮನೆಗೆ ಕರೆತರೋಣವೆಂದು ಯೋಚಿಸುತ್ತಾರೆ ಆದರೆ ಅವರ ಯೋಜನೆಗಳೆಲ್ಲ ತಲೆಕೆಳಗಾಗುತ್ತವೆ ಡಾನ್ಕಿ ಹೋಟೆ ಕಾಲ್ಪನಿಕ ಲೋಕದ ವ್ಯಸನಿಯಾಗಿ ಬಿಟ್ಟಿದ್ದ ಅದರ ಮೇಲೆ ಆಬ್ಸೆಸಿವ್ ಎನಿಸುವಷ್ಟು ಅಡಿಕ್ಟ್ ಕೂಡ ಆಗಿದ್ದ ಅದರಿಂದ ಹೊರಬರಲು ಅವನಿಗೆ ಸಾಧ್ಯವೇ ಆಗಲಿಲ್ಲ ಗೆಳೆಯರೆ ಕೊನೆಗೆ ಡಾನ್ಕಿ ಹೋಟೆ ನೈಟ್ ಆಫ್ ದ ವೈಟ್ ಮೂನ್ ಎಂದು ಕರೆದುಕೊಳ್ಳುತ್ತಿದ್ದ ವ್ಯಕ್ತಿಯೊಡನೆ ಯುದ್ಧ ಮಾಡುತ್ತಾನೆ ಅವನು ನನ್ನ ಪ್ರೇಯಸಿಯು ನಿನ್ನ ಡಲ್ಸಿನಿಯಗಿಂತ ಹೆಚ್ಚು ಸುಂದರಿಯಾಗಿದ್ದಾಳೆಂದು ಹೇಳಿದ್ದ ಅವರಿಬ್ಬರ ಯುದ್ಧದಲ್ಲಿ ಸೋತರೆ ಡಾನ್ಕಿ ಹೋಟೆ ವಾಪಸ್ಸು ಮನೆಗೆ ಹಿಂತಿರುಗಿ ಮುಂದಿನ ಒಂದು ವರ್ಷದವರೆಗೆ ನೈಟ್ ಎಂದು ಕರೆಸಿಕೊಳ್ಳಲು ಆಗುತ್ತಿರಲಿಲ್ಲ ಎಂಬ ಪಂಥ ಅವರದ್ದಾಗಿತ್ತು ಡಾನ್ಕಿ ಹೋಟೆ ಆ ಚಾಲೆಂಜ್ ಅನ್ನು ಸ್ವೀಕರಿಸಿದ ನಾವು ಎಣಿಸುವಂತೆ ಡಾನ್ಕಿ ಹೋಟೆ ಸೋತು ಹೋದ ತಾನು ಕೊಟ್ಟ ಮಾತಿನಂತೆ ಡಾನ್ಕಿ ಹೋಟೆ ಮನೆಗೆ ವಾಪಸ್ಸು ಹಿಂತಿರುಗುತ್ತಾನೆ ಅವನ ಅಡ್ವೆಂಚರಸ್ ಜೀವನ ವೀರ ಯೋಧನ ಪ್ರಯಾಣವೆಲ್ಲ ಕೊನೆಯಾಯಿತು ಸುದೀರ್ಘವಾದ ವೀರಯಾತ್ರೆಯಿಂದ ಬಳಲಿದ್ದ ಡಾನ್ಕಿ ಹೋಟೆ ಕೊನೆಗೂ ತನ್ನ ಸಹಚರನಾದ ಸಾಂಚೋ ಪಾನ್ಸಾ ಜೊತೆಗೆ ಮನೆಗೆ ಹಿಂತಿರುಗಿದ ತಾನು ಇನ್ನು ಮೇಲೆ ಕುರಿ ಕಾಯುವವನಾಗಿ ಇದ್ದು ಬಿಡುತ್ತೇನೆಂದು ತನ್ನ ಮನೆಯವರಿಗೆಲ್ಲ ಹೇಳುತ್ತಾನೆ ಆದರೆ ಅವನ ವಯಸ್ಸಿಗೆ ಅದೂ ಕೂಡ ಕಷ್ಟದ ಕೆಲಸ ಎಂದು ಹೇಳಿ ಮನೆಯಲ್ಲಿಯೇ ಇರಲು ಅವನ ಮನೆಯವರು ಕೇಳಿಕೊಳ್ಳುತ್ತಾರೆ ಅಚ್ಚರಿಯಾಗುವಂತೆ ಡಾನ್ಕಿ ಹೋಟೆ ಅವರ ಮಾತನ್ನು ಒಪ್ಪಿ ಹಾಸಿಗೆಯ ಮೇಲೆ ನಿದ್ರಿಸಲು ತೆರಳುತ್ತಾನೆ ತಾನು ನಡೆಸಿದ ವೀರ ಪ್ರಯಾಣವೆಲ್ಲ ಕೇವಲ ಸಮಯ ಶಕ್ತಿಯ ವ್ಯರ್ಥ ಕೆಲಸವೆಂದು ಹೇಳುತ್ತಾನೆ ತನ್ನ ಸಹಚರನಾಗಿದ್ದ ಸಾಂಚೋಗೆ ಗುರಿಯೇ ಇಲ್ಲದ ಆ ಪ್ರಯಾಣಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿದ್ದಕ್ಕೆ ನನ್ನನ್ನು ಕ್ಷಮಿಸು ಎಂದು ಕೋರುತ್ತಾ ಕೊನೆಯುಸಿರೆಳೆಯುತ್ತಾನೆ ಅವನ ಸಾವಿನ ನಂತರ ಆ ಹಳ್ಳಿಯ ಜನರು ಡಾನ್ಕಿ ಹೋಟೆಯೊಂದಿಗೆ ತಮ್ಮ ಒಡನಾಟವಿತ್ತೆಂದು ಗರ್ವದಿಂದ ಹೇಳುತ್ತಿದ್ದರು ಆತ ಗ್ರೇಟೆಸ್ಟ್ ಫ್ಯಾಂಟಸಿ ಅಡ್ವೆಂಚರರ್ ಎಂದು ಪ್ರಸಿದ್ಧನಾಗಿಬಿಟ್ಟ ಸ್ನೇಹಿತರೆ ಇಲ್ಲಿಯವರೆಗೂ ಮಿಗಿಲ್ ಡೆ ಸರ್ವಾಂಟೆಯ ಪ್ರಖ್ಯಾತ ಕೃತಿಯಾದ ಡಾನ್ಕಿ ಹೋಟೆಯನ್ನು ತಿಳಿದುಕೊಂಡಿರಿ ಈ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ಕೃತಿಗಳ ಬಗ್ಗೆ ನೀವು ತಿಳಿಯಬಯಸುತ್ತಿದ್ದೀರೆಂದು ಕಮೆಂಟ್ ಮಾಡುವುದನ್ನು ಮರೆಯದಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ ಈ ಚಾನಲ್ ಮತ್ತಷ್ಟು ಜನರಿಗೆ ಹತ್ತಿರವಾಗುವಂತೆ ಮಾಡುವುದನ್ನು ಮರೆಯದಿರಿ ನನ್ನೊಂದಿಗೆ ಈ ಪ್ರಯಾಣದಲ್ಲಿ ಇದ್ದದಕ್ಕೆ ಧನ್ಯವಾದ